ಹೌದದೆ ಅಮ್ಮ ಬಿಟ್ಟಂತಿದೆ ನಡು ರಾತ್ರಿ ಎಲ್ಲೋ ಕಳುವಾದೆ ಜೋಗುಳ ತಾಯಿನ್ನೇ ಹುಡುಕುತ್ತ ಹೊರಟಂತಿದೆ ತೊಟ್ಟಿಲ ಒಳಗೆ ಮಗುವಿಲ್ಲ ನಾಪತ್ತೆ ಅಮ್ಮನ್ನೇ ಕರೆಯುತ್ತ ಅಲದಂತಿದೆ ಆದ್ರೆ ನಿಮ್ ಕೆಲ್ಸನ್ ಯಾಕೆ ಕಳ್ಕೊಳ್ತಿದ್ದೀರಾ ಪಾಪ ನಿಮಗ್ ಕೆಟ್ಟ ಹೆಸರಲ್ವಾ ಸಿಕ್ಕಾಕೊಂಡ್ರೆ ನನಗೋಸ್ಕರ ಸರನ ವಾಪಸ್ ತಂದ್ಕೊಡ್ತೀರಲ್ಲ ಈಗಿನ ಕಾಲದಲ್ಲಿ ಹೀಗೂ ಇರ್ತಾರ ಗ್ರೇಟ್ ನೋಡಿ ಈ ಸರನ ನಾನು ನಿಮ್ಗೆ ಯಾವ ತಪ್ತಾರಿಯಿಂದನೂ ತಂದ್ಕೊಟ್ಟಿಲ್ಲ ಇದನ್ನ ನಿಮಗೆ ಕೊಡೋದ್ರಲ್ಲಿ ನನಗೆ ಯಾವ ತಪ್ಪು ಕಾಣ್ತಿಲ್ಲ ಇನ್ಫ್ಯಾಕ್ಟ್ ನಾನು ಒಳ್ಳೆ ಕೆಲಸನೇ ಮಾಡಿದ್ದೀನಿ ಸರ್ದಾರ ಅವಳು ಸರ್ಸಾಂಗಿ ಮಧ್ಯ ಸರ ಇಟ್ಕೊಂಡು ಏನು ಸರ್ಸ ಆಡ್ತಾ ಇದ್ದೀರಾ ಹಾಯ್ ಆಮ್ ರಮ್ಯ ಪರವಾಗಿಲ್ಲ ಚೆನ್ನಾಗಿದೆ ಸರ ನಿಮ್ಮ ಹುಡುಗಂಗೆ ಒಳ್ಳೆ ಟೇಸ್ಟ್ ಇದೆ ಅಷ್ಟಕ್ಕೂ ಯಾರು ಹೇಳಿ ಅವನು ಬಂಗಾರ ಪರವಾಗಿಲ್ಲ ಕಣೋ ನೀನು ಮನೇಲಿ ನೋಡಿದ್ರೆ ಮದ್ವೆ ಬೇಡ ಮದ್ವೆ ಬೇಡ ಅಂತ ಇರ್ತೀಯ ಇಲ್ಲಿ ನೋಡಿದ್ರೆ ಇವಳ ಜೊತೆ ಕೈ ಹಿಡ್ಕೊಂಡು ಪ್ರೇಮ ಸಲ್ಲಾಪ ನಡೆಸ್ತಾ ಇದೀಯಾ ಎಕ್ಸ್ಕ್ಯೂಸ್ ಮೀ ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ ನೀವ್ ಯಾರು ನಂಗೆ ಗೊತ್ತಿಲ್ಲ ಇಷ್ಟೊಂದು ಚೀಪ್ ಆಗಿ ಮಾತಾಡ್ತಿದ್ದೀರಲ್ಲ ಮ್ಯಾನರ್ಸ್ ಇಲ್ವಾ ನಿಮ್ಗೆ ಯಾರೀ ಇವರು ನಾವೇನ್ ಮಾಡಿದೀವಿ ಅಂತ ಇವ್ರು ಹಿಂಗ್ ಮಾತಾಡ್ತಿದ್ದಾರೆ ಏನ್ ಹಿಂಗ್ ಮಾತಾಡ್ತಾ ಇದ್ಯಾ ಕೈ ಕೈ ಹಿಡ್ಕೊಂಡು ಸಸ ಆಡ್ತಿದ್ದು ನಾನಾ ನೀನಾ ಶಟ್ ಅಪ್ ಏನ್ರಿ ಇವ್ರು ಇಷ್ಟೆಲ್ಲ ಮಾತಾಡಿದ್ರೆ ಸುಮ್ಮನೆ ಕೂತಿದ್ದೀರಲ್ಲ ನೀವು ಬುದ್ಧಿ ಹೇಳಿ ಇವ್ರಿಗೆ ಈ ಸರನ ನಿಮಗೆ ವಾಪಸ್ ಕೊಡಬೇಕಿತ್ತು ಅದಕ್ಕೆ ಬಂದೆ ಐ ಆಮ್ ಲೀವಿಂಗ್ ಯಶು ಒಂದ್ ವಾರದಿಂದ ಹೀಗೆ ಇದೆ ಡಿಸ್ಪ್ಲೇ ಚೇಂಜ್ ಮಾಡಕ್ಕಾಗಲ್ವಾ ಕಸ್ಟಮರ್ನ ಅಟ್ರಾಕ್ಟ್ ಮಾಡೋದು ಹೇಗೆ ಇವತ್ತೇ ಎಲ್ಲ ಚೆನ್ನಾಗಿ ಜೋಡಿಸ್ಬಿಡು ಸರಿ ಮೇಡಮ್ ಹಲೋ ಯಾರು ನಮಸ್ತೆ ಸರ್ ನಾನು ಜ್ಯುವೆಲ್ಲರಿ ಕಂಪನಿಯಿಂದ ಮಾತಾಡ್ತಾ ಇದ್ದೀನಿ ಹೇಳಿ ಏನ್ ಬೇಕಾಗಿತ್ತು ಸರ್ ನಿಮ್ಗೊಂದು ಡೀಲ್ ಇದೆ ಸರ್ ಡೀಲಾ ಏನದು ಸರ್ ನನ್ನ ಹತ್ರ ಒಂದು ಒಳ್ಳೆ ಪ್ಲಾನ್ ಇದೆ ಸರ್ ಒಳ್ಳೆ ಲಾಭ ಮಾಡಬಹುದು ಕಸ್ಟಮರ್ನ ಅಟ್ರಾಕ್ಟ್ ಕೂಡ ಮಾಡಬಹುದು ರೇ ಫೋನ್ ಇಡ್ರಿ
ಇವನ್ ಸರ್ದಾರ ಅವಳು ಸರ್ಸಾಂಗಿ ಮಧ್ಯ ಸರ ಇಟ್ಕೊಂಡು ಏನ್ ಸರ್ಸ ಆಡ್ತಾ ಇದ್ದೀರಾ ಪಾಪ ಎಂ ಬಿ ಎ ಓದಿ ಜ್ಯುವೆಲ್ರಿ ಶಾಪಲ್ಲಿ ಕೆಲಸ ಮಾಡ್ತಿದ್ದೀರಾ ನಮಗೆ ನೀವು ಸಹಾಯ ಮಾಡಬೇಕು ಅಂತ ನಿಮ್ಮ ಉದ್ದೇಶ ಇರ್ಬೋದು ಮಧ್ಯಾಹ್ನ ಊಟಕ್ಕೂ ಮನೆಗೆ ಬಂದ್ಬಿಡು ಕೈಗೆ ಸಿಗೋಲ್ಲ ಏನಮ್ಮ ಬೆಳಗ್ಗೆ ಬೆಳಗ್ಗೆನೆ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟು ಇವಾಗ ನಿನ್ನ ಮನಸ್ಸಲ್ಲಿ ಏನಿದೆ ಅದು ಮೊದಲು ಹೇಳು ಏನು ಸುಮ್ಮನಾಗ್ಬಿಟ್ಟೆ ಮತ್ತೆ ಶುರು ಹಚ್ಕೊಂಡ್ಯಾ ಎಸ್ಸಲ್ಲಿ ಈ ವಿಷಯ ತೆಗಿಬೇಡ ಅಂತ ಹೇಳೋದು ಅಂತ ಬೈಬೇಕು ಅನ್ಸ್ತಾ ಇದೆಯಾ ಬೈದ್ಬಿಡು ನನಗೆ ಗೊತ್ತುಕೊಂಡು ಮಕ್ಕಳು ದೊಡ್ಡವರಾದ್ಮೇಲೆ ಅಪ್ಪ ಅಮ್ಮ ಏನ್ ಹೇಳಿದ್ರು ಕಿರಿಕಿರಿ ಅನ್ಸುತ್ತೆ ಅಮ್ಮ ನಾನು ಹಾಗೆ ಹೇಳಿದ್ನ ಸರಿ ಅಮ್ಮ ನಾನು ಸೀರಿಯಸ್ ಆಗಿ ಯೋಚನೆ ಮಾಡ್ತೀನಿ ನಿಜವಾಗ್ಲೂ ನಿಜವಾಗ್ಲೂ ಉರ್ದೋಯ್ತು ಅದ್ ಯಾವಳ್ದೋ ಜೊತೆ ಆದಿನ್ ನೋಡಿ ಕೈ ಕೈ ಬೇರೆ ಹಿಡ್ಕೊಂಡ್ ಕೂತಿದ್ದಾರೆ ಸರಿ ಗಿಳಿಸಿದೀನಿ ಅವಳು ಆದಿ ತಿಂಗೆ ಬೈದು ಹೊರಟೋಗ್ಬಿಟ್ಲು ಆಮೇಲೆ ಆಮೇಲೇನು ಆದಿತ್ಯನ್ ಮುಖ ನೋಡ್ಬೇಕಿತ್ತು ಎಷ್ಟು ಕೋಪಿಸ್ಕೊಂಡಿದ್ದ ಗೊತ್ತಾ ಅಲ್ಲಿಗೆ ಎಲ್ಲ ಹಾಳಾಯ್ತು ಏನ್ ಹಾಳಾಯ್ತು ಅವ್ರ ಕೈ ಕೈ ಹಿಡ್ಕೊಂಡು ರೊಮ್ಯಾನ್ಸ್ ಮಾಡ್ತಿದ್ರೆ ನಾನು ಸೆಕೆಂಡ್ ಹೀರೋಯಿನ್ ತರ ಅದನ್ನ ನೋಡಿ ಅತ್ಕೊಂಡು ಓಡ್ ಬರ್ಬೇಕಿತ್ತ ಈ ಕಡೆ ಅಷ್ಟ್ ಜನದ ಮುಂದೆ ಹೋಗಿ ರಂಪಾರಾದ್ದ ಅಂತ ಮಾಡ್ಬೇಕಾಗಿರ್ಲಿಲ್ಲ ಈಗ ನೋಡು ಆದಿತ್ಯಂಗೂ ಕೋಪ ಬಂತು ಆ ಹುಡ್ಗಿನೂ ಬೇಜಾರ್ ಮಾಡ್ಕೊಂಡು ಹೋಗಿದ್ದಾಳೆ ಆದಿತ್ಯ ಏನಾರು ನಿಜವಾಗ್ಲೂ ಆ ಹುಡ್ಗಿನ ಪ್ರೀತಿಸಿದಿದ್ರೆ ನಿನ್ನಿಂದ ಅವಳಿಗೆ ಬೇಜಾರಾಗಿದೆ ಮೊದ್ಲೇ ನಿನ್ ಮೇಲೆ ಉರ್ದು ಬೀಳ್ತಾನೆ ಈಗ ನಿನ್ನ ಮುಖನೇ ಕಂಡ್ರಾಗಲ್ಲ ನಿನ್ಗೆ ಚೆನ್ನಾಗಿ ಆಕ್ಟಿಂಗ್ ಬರುತ್ತೆ ಅಂತ ಕೊಬ್ಬು ಓವರ್ ಆಕ್ಟ್ ಮಾಡಿ ಸೀನ್ ಎಲ್ಲ ಹಾಳ್ ಮಾಡಿದ್ಯ ಅಯ್ಯೋ ಹೋಗಮ್ಮ ಏನ್ ಮಾಡ್ ಸಾಯ್ಲಿ ನೀನ್ ನೋಡಿದ್ರೆ ಏನಾದ್ರೂ ಮಾಡು ಆ ರೀತಿಯ ನಿನ್ನೆ ಮದ್ವೆ ಆಗ್ಬೇಕು ಅಂತ ಹೇಳ್ತೀಯ ಹಾಗಾಗ್ಬೇಕು ಅಂದ್ರೆ ನಮ್ಮಿಬ್ರು ಮಧ್ಯ ಇರೋ ಮುಳ್ಳ ತೆಗಿಬೇಕ್ ತಾನೆ ನಾನ್ ಮಾಡಿದ್ದು ಅದನ್ನೇ ಈಗ ನೋಡಿದ್ರೆ ಓವರ್ ಆಕ್ಟಿಂಗ್ ಮಾಡಿದೆ ಹಾಳ್ ಮಾಡಿದೆ ಅಂತ ನನ್ ಮೇಲೆ ರೇಕ್ತಿಯ ಅದ ಹಾಗಲ್ವೇ ಅವರಿಬ್ರು ದೂರ ಮಾಡೋ ಯೋಚನೆ ಸರಿನೇ ಆದ್ರೆ ಕಬ್ಬಣ ಬಗ್ಸೋ ಮುಂಚೆ ಸರಿಯಾಗಿ ಕಾಯಿಸ್ಬೇಕು ನೀನು ಅದನ್ನೇ ಮಾಡಿಲ್ಲ ಅದೇ ನಿನ್ ದೊಡ್ಡ ತಪ್ಪು ಏನಮ್ಮ ಹೇಳ್ತಾ ಇದೀಯ ನಂಗೇನು ಅರ್ಥ ಆಗ್ತಾ ಇಲ್ಲ ನಾವು ಶತ್ರುಗಳನ್ನ ಎದುರಿಸೋ ಮುಂಚೆ
ಅವ್ರು ಯಾರು, ಹೇಗೆ, ಅವ್ರ ಶಕ್ತಿ ಏನು, ದೌರ್ಬಲ್ಯ ಏನು ಅನ್ನೋದನ್ನು ತಿಳ್ಕೊಬೇಕು, ಆಮೇಲೆ ದಾಳಿ ಮಾಡಬೇಕು. ಅಯ್ಯೋ ಗೀತ ಉಪದೇಶ ಬೇಡಮ್ಮ, ಸಿಂಪಲ್ಲಾಗಿ ಏನು ಮಾಡಬೇಕು ಅಂತ ಹೇಳು. ನೋಡು, ನೀನು ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಗಳಿಗೆ ಪೆಟ್ ಮಾಡಿದ್ದೆ, ಒಂದು ಆದಿತ್ಯನಿಗೆ, ಇನ್ನೊಂದು ಆ ಹುಡುಗಿಗೆ. ಅವರಿಬ್ಬರಿಗೂ ನಿನ್ನ ಮೇಲೆ ಕೋಪ ಹೋಗೋ ಹಾಗೆ ನೀನು ಮಾಡಬೇಕು. ಆಮೇಲೆ ಆ ಹುಡುಗಿ ಬಗ್ಗೆ ಪೂರ್ತಿ ತಿಳ್ಕೊ, ಅದಾದ್ಮೇಲೆ ಅವರಿಬ್ಬರನ್ನ ದೂರ ಮಾಡೋದು ಹೇಗೆ ಅಂತ ಯೋಚನೆ ಮಾಡೋಣ. ಅಮ್ಮ, ನಿನ್ನ ಅಪ್ಪನ ಥರ ಅಲ್ಲ. ನಿನ್ನ ಅಪ್ಪನ ಥರ ಅಲ್ಲದೆ ಇರೋದಕ್ಕೆ ಇಂಥ ಐಡಿಯಾ ಕೊಟ್ಟಿರೋದು. ಆದಿತ್ಯ ನನ್ನ ಮುಂದೆನೆ ಬೆಳೆದಿರೋ ಬಚ್ಚ, ನಾನು ಅವನು ಹೇಗೆ ದಾರಿಗೆ ತರ್ತೀನಿ ನೋಡು. ನಾನು ಅವನ ಅತ್ತೆ ಕಣೆ. ಲಲಿತಾ, ಲೇಟ್ ಆಯ್ತು, ಆ ಸ್ಟವ್ ರೀ ಸ್ವಲ್ಪ ಜಾಸ್ತಿ ಮಾಡು. ಕೆಲಸ ಮಾಡದಿದ್ರೆ ಊಟ ಸಿಗಲ್ವಲ್ಲ ಅದಕ್ಕೆ. ಯಾಕೆ ಏನಾಯ್ತು ಸಾಕ್ಷಿ? ಸಾಕ್ಷಿ ಏನಾಯ್ತು, ಯಾಕೆ ಅಳ್ತಾ ಇದೀಯಾ? ಸರಿ ಬಾ, ಬಾಯ್ಲಿ ಬಾಯ್ಲಿ. ನೀರು ಬೇಕಾ? ಇವಾಗ ಸಮಾಧಾನ ಮಾಡ್ಕೊಂಡು ಹೇಳು ಏನಾಯ್ತು ಅಂತ. ಇನ್ನೇನು ಹೇಳಿ ಅದಕ್ಕೆ? ನನ್ನ ಜೀವನ ಈ ಮನೆಯಲ್ಲಿ ಸರಿ ಹೋಗುತ್ತೆ, ನನ್ನ ಮಗಳು ಈ ಮನೆಯಲ್ಲಿ ಸುಖವಾಗಿರ್ತಾಳೆ ಅಂತ ಸಂತೋಷ ಪಟ್ಕೊಂಡಿದ್ದೆ. ನಾನಿರ್ಲಿ, ಆ ಮಗು ರಮ್ಯ ಎಷ್ಟೊಂದು ಆಸೆ ಇಟ್ಕೊಂಡಿತ್ತು, ಈಗ ನೋಡಿದ್ರೆ ಆದಿತ್ಯ ಅವಳ ಮೇಲೆ ಆಸಕ್ತಿನೇ ತೋರಿಸ್ತಾ ಇಲ್ಲ. ಹಾಗಲ್ವೇ, ಇನ್ ಹೇಗದ್ಕೆ? ಅವತ್ ಅಣ್ಣ ಬಂದು ಯಾವ್ದೋ ಪೇಪರ್ ಸೈನ್ ಹಾಕಿಸ್ಕೊಂಡು ನಿನ್ ಮಗಳ ಜವಾಬ್ದಾರಿ ನಂದು ಅಂದ, ಈಗ ನೋಡಿದ್ರೆ ನಡು ನೀರ್ನಲ್ಲಿ ಕೈ ಬಿಡ್ತಾ ಇದ್ದಾನೆ. ಒಳ್ಳೆ ಕಡೆ ಸಂಬಂಧ ನೋಡಿ ರಮ್ಯನ್ನ ಮದ್ವೆ ಮಾಡ್ತೀನಿ ಅಂತ ತಾನೇ ನಿಮ್ ಅಣ್ಣ ಹೇಳಿರೋದು. ಹಾಗೆ ಆಗತ್ತೆ ಬಿಡು, ಆದಿತ್ಯ ಒಪ್ಪದೆ ಹೋದ್ರೆ ರಮ್ಯನ್ಗೆ ಒಳ್ಳೆ ಕಡೆ ಸಂಬಂಧನೇ ಸಿಗೋದಿಲ್ವಾ? ಆದಿತ್ಯನ್ ಮದ್ವೆ ಹೇಗ ಆದಿತ್ಯನ್ ನಿರ್ಧಾರ ಅಂತ ಹೇಳ್ತಾ ಇದ್ದೀರೋ, ರಮ್ಯನ್ ಮದ್ವೆನು ರಮ್ಯನ್ ನಿರ್ಧಾರನೇ ಆಗ್ಬೇಕು ತಾನೆ. ರಮ್ಯ ಆದಿತ್ಯನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ, ನಾನು ಏನು ಮಾಡಿಸ್ತಾ ಇಲ್ಲಿ ಹೇಳಿ. ಸಾಕ್ಷಿ ಸಮಾಧಾನ ಮಾಡ್ಕೊ, ಹೇಳ್ಬೇಡ ಸಾಕ್ಷಿ. ವೀಣಾ, ಸಾಕ್ಷಿ, ರಮ್ಯಾ, ಏನು ಯಾರೂ ಇಲ್ವಲ್ಲ ಮನೆಯಲ್ಲಿ? ಸಂಜೆ ಮನೆಗೆ ಮಹಾಲಕ್ಷ್ಮಿ ಬರೋ ಹೊತ್ತು ಅಂತಾರೆ. ಮಹಾಲಕ್ಷ್ಮಿ ಮನೆಗೆ ಬರಬೇಕು ಅಂದರೆ ಬೆಳಗ್ಬೇಕು ತಾನೆ. ಸಂಜೆ ಲಕ್ಷಣವಾಗಿ ದೀಪ ಹಚ್ಚಿ ಮಹಾಲಕ್ಷ್ಮಿನ ಬರ್ಮಾಡ್ಕೋಬೇಕು. ಆದರೆ ಈ ಮನೆಯಲ್ಲಿ ಯಾರ್ದು ಸದ್ದೆ ಇಲ್ವಲ್ಲ ವೀಣಾ? ಗಂಡಸ್ರಿಗೇನೋ ಸಾವಿರಾರು ಕೆಲಸ ಇರುತ್ತೆ, ಹೊರಗಡೆ ಇರ್ತಾರೆ ಸರಿ, ಈ ಸಮಯದಲ್ಲಿ ಹೆಂಗಸರು ಮನೇಲಿರ್ಬೇಕಲ್ವ? ಒಬ್ಬೊಬ್ರಲ್ಲ ಮೂರು ಜನ ಇದ್ದಾರೆ, ಆದರೆ ದೀಪ ಹಚ್ಚೋದಕ್ಕೂ ಯಾರೂ ಇಲ್ಲ. ಎಲ್ಲ ಹೋದ್ರೆ ಇವರೆಲ್ಲ? ವೀಣಾ, ಈ ವಯಸ್ಸಲ್ಲಿ ಓಡಾಡೋದೇ ಕಷ್ಟ, ಇನ್ನು ಇವ್ರನ್ನ ಬೇರೆ ಹುಡುಕ್ಬೇಕು. ಹಾಂ, ಫೋನ್ ಆದರೂ ಮಾಡೋಣ. ವೀಣ ನಂಬರ್ ನೋಡೋಣ.
ಅದೇನಿದು ವೀಣಾ ತಗೋತಲೇ ಇಲ್ವಲ್ಲ ಫೋನು? ಹಾ, ಸಾಕ್ಷಿಗಾದ್ರು ಮಾಡೋಣ. ಹಲೋ ಹಲೋ ಸಾಕ್ಷಿ, ಎಲ್ಲಿದ್ಯಮ್ಮ? ಅಪ್ಪಯ್ಯ, ನನ್ನ ಫ್ರೆಂಡ್ ಮನೆಯಲ್ಲಿ ಫಂಕ್ಷನ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಪ್ಪಯ್ಯ. ಅಲ್ಲಮ್ಮ ಸಾಕ್ಷಿ, ಮೂರತ್ತು ಅಲಿತಾ ಇದ್ರೆ ಹೇಗೆ? ಸಂಜೆ ಆದ ಕೂಡಲೇ ಹೆಂಗಸರು ಮನೆ ಸೇರ್ಬಾರ್ದಾ? ದೇವ್ರಿಗೆ ದೀಪ ಹಚ್ಚೋರ್ಯಾರು? ಸಂಪ್ರದಾಯ ಎಲ್ಲ ಆಗ್ಲೇ ಮರ್ತೋಯ್ತಾ? ನಿಮ್ ಮುದ್ದಿನ ಸೊಸೆ ವೀಣಾ ಅದಕ್ಕೆ ತಾನೇ ಈ ದಿನ ಈ ಕೆಲ್ಸ ಎಲ್ಲ ಮಾಡೋದು. ನನ್ಗೆ ಯಾಕೆ ಹೇಳ್ತಾ ಇದ್ದೀರಾ? ಓ, ಈ ಕೆಲ್ಸ ಎಲ್ಲ ನನ್ಗೆ ಹೇಳ್ತಾ ಇದ್ದೀರಾ ಅಂದ್ರೆ ವೀಣಾ ಅದಕ್ಕೆ ಮನೆಯಲ್ಲಿ ಇಲ್ಲ ಅಂತ ಕಾಣುತ್ತೆ. ಅದಕ್ಕೆ ಫೋನ್ ಮಾಡಿ ಅಪ್ಪಯ್ಯ. ಹಲೋ, ಗೊತ್ತಾಯ್ತು, ದೀಪ ಹಚ್ಚೋರೇ ಯಾರು ಇಲ್ಲ. ಮನೆ ಬೆಳ್ಕೊಂಡು ಮನೆ ಇಲ್ಲದೆ ಇದ್ರೆ ಈ ಮನೆ ಒಳ್ಳೇದಾಗೋದಾದ್ರೂ ಹೇಗೆ? ದೇವ್ರೆ, ಈ ಮನೆ ಬೆಳಗಿ ಕತ್ತಲೇನು ದೂರ ಮಾಡೋ ಅಂತ ಒಬ್ಬ ಮಹಾಲಕ್ಷ್ಮಿನ ನಮ್ಮ ಆದಿತ್ಯನಿಗೆ ಆದಷ್ಟು ಬೇಗ ತಂದ್ಕೊಡಪ್ಪ. ಯಾವತ್ತು ದೀಪ ಆರಿಸ್ದೆ ಸದಾ ಈ ಮನೆ ಬೆಳಗುವಂತ ಸೊಸೆ ಆದಷ್ಟು ಬೇಗ ಬರಲಿ. ಥ್ಯಾಂಕ್ ಯು ತಾತ, ನಾನು ನಿಮ್ಗೆ ಬರ್ತೀನಿ. ಹಾಂ ನೋಡಮ್ಮ, ಒಂದು ನಿಮಿಷ, ನಿನ್ನ ಹೆಸರೇನು ಅಂದೆ? ಯಶೋದ, ಯಶು ಅಂತ. ಅಮ್ಮ ಯಶು, ನೀನೇನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಒಂದು ಸಹಾಯ ಮಾಡ್ತೀಯಮ್ಮ. ಏನು ತಾತ? ನಮ್ಮ ದೇವ್ರ ಮನೆಯಲ್ಲಿ ದೀಪ ಹಚ್ಚಿಟ್ಟು ಹೋಗ್ತೀಯಮ್ಮ. ನೋಡು, ಸಂಜೆ ಆಯಿತು, ಅದಕ್ಕೆ ಕೇಳಿದೆ. ಅದು ತಾತ, ನಾನು ಈ ಮನೆಗೆ ಹೊಸೊಬ್ಳು, ನಾನು ದೀಪ ಹಚ್ಚೋದ? ಏನು ಮಾಡೋದಮ್ಮ, ಈ ಮನೆ ಹೆಂಗಸರೆಲ್ಲ ಅದು ಇದು ಕೆಲಸ ಅನ್ಕೊಂಡು ಒಬ್ಬೊಬ್ರು ಒಂದ್ ಕಡೆ ಹೊರಟೋಗಿದ್ದಾರೆ. ಸಂಜೆ ಆಯ್ತು, ಒಬ್ಬರು ಪತ್ತೆ ಇಲ್ಲ. ಸಂಜೆ ಹೊತ್ತು ಮನೆಗೆ ಮಹಾಲಕ್ಷ್ಮಿ ಬಂದಾಗ ಬಂದಿದೆಯಮ್ಮ. ನಮ್ಮ ಅಮ್ಮಂಗಂತೂ ಈ ವಿಷಯ ಹೇಳಿದ್ರೆ ತುಂಬಾ ಸಂತೋಷ ಪಡ್ತಾರೆ. ಒಳ್ಳೇದಮ್ಮ,
ಅಲ್ಲಿ ಕುಂಕುಮ ಇದೆ, ಹಚ್ಕೊಂಡು ಹೋಗಮ್ಮ. ಸರಿ ತಾತ.